ಮಹಿಳಾ ರಾಜಕಾರಣಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿ ಅವರು, ಸ್ವತಃ ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದರು. ಆದರೆ ಅವರನ್ನು ಮೇಡಮ್ ಅಂತ ಕರಿತಾ ಇರಲಿಲ್ಲ, ಸರ್ ಅಂತ ಕರಿತಾ ಇದ್ರು ಅನ್ನೋ ಬಗ್ಗೆ ಒಂದಷ್ಟು ನಾವು ಇತಿಹಾಸದಲ್ಲಿ ಕೇಳಿದ್ದೀವಿ. ಕಾಂಗ್ರೆಸ್ನಲ್ಲಿ ಮಹಿಳಾ ನಾಯಕಿಯರ ಕೊರತೆ ಏನಾದರೂ ಇದೆಯಾ? ಯಾಕೆಂದರೆ ಅದೇ ಪಕ್ಷವನ್ನು ಲೀಡ್ ಮಾಡಿದಂಥ ಇಂದಿರಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇವಾಗ ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ಅವರ ಮೂರು ಜನರ ಹೆಸರನ್ನು ಹೊರತುಪಡಿಸಿದರೆ ಸ್ಥಳೀಯವಾಗಿರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಅತಿ ದೊಡ್ಡ ನಾಯಕಿ ಅಂತ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡವರು ಬೇರೆ ಯಾರಿದ್ದಾರೆ ಮೇಡಮ್? ಮಾರ್ಗ್ರೆಟ್ ಆಳ್ವ ಅವರಿದ್ದಾರೆ, ಅಂಬಿಕಾ ಸೋನಿ ಅವರಿದ್ದಾರೆ, ಎಷ್ಟೋ ಜನ ಅಯ್ಯೋ ಬೇರೆ ಪಕ್ಷದ ಚೀಫ್ ಮಿನಿಸ್ಟರ್ಗಳು ನಮ್ಮ ಪಕ್ಷದಲ್ಲೇ ಇದ್ದವರಲ್ವಾ. ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಮೇನ್ ಸ್ಟ್ರೀಮಲ್ಲಿ ಬರೀ ಮೂರು ಜನ ನೋಡಿದ್ರೆ, ನಾವು ಗ್ರೌಂಡಲ್ಲಿ 30,000 ಯುವ ನಾಯಕರಿ ನಮ್ಮ ನಾಯಕರು ನಾಯಕಿಯರನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಆಗಿರಲಿ, ಯೂತ್ ಕಾಂಗ್ರೆಸ್ ಆಗಿರಲಿ, KPCC ಆಗಿರಲಿ, ಎಲ್ಲೇ ಆಗಿರಲಿ, ಆ ಹೆಣ್ಮಕ್ಳು ಆ ಲೆವೆಲಿಗೆ ಬೆಳೆದಿಲ್ಲ ಅಂದರೂ ಕೂಡ ಅವರು ಅವ್ರ ರೈಟಲ್ಲಿ ದೇ ಆರ್ ಲೀಡರ್ಸ್. ನಮ್ಮ ಶಾಸಕಿಯರನ್ನೇ ನೋಡಿ ನೀವು ಬೇಕಾದ್ರೆ, ಬೆಂಗಳೂರಲ್ಲಿ ನಮ್ಮ ಸೌಮ್ಯಾ ರೆಡ್ಡಿ ಉದಾಹರಣೆ ಕೊಡ್ತೀನಿ. ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಆ್ಯಕ್ಟಿವ್ ವಿಮೆನ್, ಫಗೆಟ್ ಆ್ಯಕ್ಟಿವ್ MLA, ಫಗೆಟ್ ವಿಮೆನ್, ಫಗೆಟ್ ಜೆಂಡರ್, ಅವರಷ್ಟು ಆ್ಯಕ್ಟಿವ್ ನಾನು MLA ಇನ್ನೊಂದು ನೋಡಿಲ್ಲ. ಆ್ಯಂಡ್ ಶಿ ಈಸ್ ಅ ಫಸ್ಟ್ ಟೈಮ್ MLA. ಆ್ಯಂಡ್ ಆ ಥರ ಎಷ್ಟೋ ಹೆಣ್ಮಕ್ಳು ನೋಡಿ, ದೊಡ್ಡ ನ್ಯಾಷನಲ್ ವ್ಯೂಲ್ ನೋಡಿದಾಗ ಯಾರೂ ಕಾಣಿಸಲ್ಲ, ಬಟ್ ನಮ್ಮ ಸಮೀಪದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಅಕ್ಕನ ಸ್ಥಾನದಲ್ಲಿ ಸೌಮ್ಯ ಅವರಿದ್ದಾರೆ, ಇವಾಗ ನಮ್ಮ ಇನ್ನೊಂದು ಅಭ್ಯರ್ಥಿ ಅವರಲ್ಲಿ ಅಂಜಲಿ ಅವರಿದ್ದಾರೆ, ಲಕ್ಷ್ಮಿ ಅವರಿದ್ದಾರೆ, ರೂಪಾ ಅವರಿದ್ದಾರೆ, ಆಮೇಲೆ ಆಕಾಂಕ್ಷಿಗಳಲ್ಲಿ ಎಷ್ಟೋ ಜನ ನಾನು ಅವ್ರ ಜೊತೆನೂ ಕೆಲಸ ಮಾಡ್ತೀನಿ. ಅವ್ರು ನೋಡಿದಾಗ ಆ ಹೆಣ್ಮಕ್ಳು ರಾಜಕೀಯದಲ್ಲಿ ಬಂದು ನಾಯಕತ್ವ ಸ್ಥಾನ ತೊಗೊಳ್ಳೋದಲ್ಲಂತೂ ಕೊರತೆ ಇಲ್ಲ, ಅವಕಾಶಗಳ ಕೊರತೆ ಇರ್ಬೋದು. ಆದರೆ ನನಗೆ ಗೊತ್ತಿರೋ ಹಾಗೆ ಮುಂದೆ ಹೋಗ್ತಾ ಹೆಣ್ಮಕ್ಳು ಬರೀ ವೋಟಲ್ಲ, ಅವ್ರೇನು ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರದ್ದು ಏನಂತೀನಿ, ಅವ್ರ ಪಾಲಿಸಿಗಳೇನಿದೆ, ಅದಕ್ಕೂ ಆದ್ಯತೆ ನೀಡೇ ನೀಡಿ ಇನ್ನೂ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಾರೆ ನಮ್ಮ ನಾಯಕರು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅಂತ, ಅದ್ರೊಳಗೆ ನಂಬಿಕೆ ನನಗಂತೂ.